ಜನಗಳು ಭಾವನೆಯಲ್ಲಿ ಮನಸ್ಸಲ್ಲಿ ಬಂದು ನಿಖಿಲ್ ಕುಮಾರಸ್ವಾಮಿ ಅವರೇ ನೀವು ಅಭ್ಯರ್ಥಿ ಆಗಬೇಕು ಅಂತ ಹೇಳಿದ್ರೆ ಅಭ್ಯರ್ಥಿ ಮಾಡಲೇಬೇಕಾಗುತ್ತೆ. ಕುಮಾರಣ್ಣವ್ರು ಬಂದು ಯೋಗೇಶ್ ಓಟ್ ಮಾಡಿದ್ರು ಮಾಡ್ತೀವಿ, ಇಲ್ಲ ಇನ್ನೊಬ್ರು ಕಾರ್ಯಕರ್ತ ನಿಲ್ಲಿಸ್ಬಿಟ್ಟು ಓಟ್ ಮಾಡಿದ್ರು ಮಾಡ್ತೀವಿ. ನಿಖಿಲ್ ಕುಮಾರಸ್ವಾಮಿ ಅವರೇನಾದ್ರೂ ಈ ಸಾರಿ ಕ್ಯಾಂಡಿಡೇಟ್ ಆದ್ರೆ ಅನುಕಂಪ ದೊಡ್ಡ ಮಟ್ಟದಲ್ಲಿ ಇದೆ. ನಾಡಿನ ಸಮಸ್ತ ಜನತೆಗೆ ದಸರಾ ಹಾಗೂ ಆಯುಧ ಪೂಜೆಯ ಶುಭಾಶಯಗಳು. ಶುಭ ಕೋರುವವರು ದಿಲೀಪ್ ಕುಮಾರ್, ಜೀನಿ ಮಾಲೀಕರು. ಎಸ್ ವೀಕ್ಷಕರೇ, ನಾನು ಇದೀಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ತಗಚಗೆರೆಯಲ್ಲಿದ್ದೀನಿ. ವಿಚಾರ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೇ ಕುಮಾರಸ್ವಾಮಿ ಅವರು ಈ ಒಂದು ಏನು ಸ್ಥಳಕ್ಕೆ ಭೇಟಿ ನೀಡಿ ಜನಸ್ಪಂದನ ಕಾರ್ಯಕ್ರಮವನ್ನು ನಡೆಸಿದರು. ಜನರ ಬಳಿ ಬಂದು ಅವ್ರ ಸಮಸ್ಯೆಯನ್ನು ಆಲಿಸುವಂಥ ಪ್ರಯತ್ನ ಅರ್ಜಿಯನ್ನು ಸ್ವೀಕಾರ ಮಾಡಿದರು. ನಾನೀಗ ಇಲ್ಲಿನ ಜೆ ಡಿ ಎಸ್ ಕಾರ್ಯಕರ್ತರುಗಳನ್ನು ಮಾತಾಡ್ಸ್ತಾ ಹೋಗ್ತೀನಿ. ನಮಸ್ತೆ ಸರ್. ಕುಮಾರಸ್ವಾಮಿ ಅವರು ಹಾಗೆಯೇ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದರು ಈ ಒಂದು ಜನಸ್ಪಂದನ ಕಾರ್ಯಕ್ರಮಕ್ಕೆ. ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಈ ವಿಚಾರ ಇರುವಂಥದ್ದು ಈಗ ಚನ್ನಪಟ್ಟಣ ವಿಧಾನಸಭಾ ಚುನಾವಣೆ ಏನು ಉಪಚುನಾವಣೆ ಹತ್ತಿರ ಬರ್ತಾರುವಂಥದ್ದು, ಆ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ನಿಮ್ಮ ಇಲ್ಲಿನ ಚನ್ನಪಟ್ಟಣ ಅಭ್ಯರ್ಥಿ ಆಗಬೇಕಾ ಹೇಗೆ? ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಆಗಬೇಕು ಅಂತಾನೆ ಕುಮಾರಣ್ಣಲ್ಲಿ ಅಭ್ಯರ್ಥಿ ಕುಮಾರ್ ನಿಖಿಲ್ ಮಾಡಬೇಕು ಅಂತ ಏನಿಲ್ಲ. ಜನಗಳು ಭಾವನೆಯಲ್ಲಿ ಮನಸ್ಸಲ್ಲಿ ಬಂದು ನಿಖಿಲ್ ಕುಮಾರಸ್ವಾಮಿ ಅವರೇ ನೀವು ಅಭ್ಯರ್ಥಿ ಆಗಬೇಕು ಅಂತ ಹೇಳಿದ್ರೆ ಅಭ್ಯರ್ಥಿ ಮಾಡಲೇಬೇಕಾಗುತ್ತೆ. ಈಗ ಮೈತ್ರಿ ಇರೋದ್ರಿಂದ ಸೊ ಮೈತ್ರಿ ಇರೋದ್ರಿಂದ ಈ ಎರಡು ಪಕ್ಷದವರು ಕೂಡ ಈ ಮೈತ್ರಿ ಪಾಲನೆಯನ್ನು ಮಾಡ್ಕೊಂಡು ಹೋಗೋದು ಭಾಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಟಿಕೆಟ್ ಕೈ ತಪ್ಪಿದ್ರೂ ಕೂಡ ಸಿ ಪಿ ಐ ಯೋಗೇಶ್ ಅವರಿಗೆ ಟಿಕೆಟ್ ಸಿಕ್ಕಿದ್ರು ಕೂಡ ನೀವು ಸಪೋರ್ಟ್ ಮಾಡ್ತೀರಾ ಅನ್ನುವಂಥದ್ದು? ನಮ್ಮ ನಾಯಕರಾದ ಕುಮಾರಣ್ಣವರು ಏನು ಮಾಡು ಅಂತ ಹೇಳ್ತಾರೆ ಈ ಮೈತ್ರಿ ಅಂದಮೇಲೆ. ಮೈತ್ರಿಲಿ ಈಗ ಬಿ ಜೆ ಪಿಗೆ ಓಟ್ ಮಾಡೋದು, ನಾವು ಜೆ ಡಿ ಎಸ್ನವರು ಬಿ ಜೆ ಪಿಗೆ ಓಟ್, ಮೊದಲೆಲ್ಲ ಕಾಂಗ್ರೆಸ್ ಓಟ್ ಮಾಡೋದು. ಇವಾಗ ಮೈತ್ರಿ ಮಾಡಿಕೊಂಡು ಅವ್ನು ಜೆ ಡಿ ಎಸ್ ಬಂದು ಯೋಗೇಶ್ವರ್ ನಿಂತ್ಕೊಂಡು ಎಲೆಕ್ಷನ್ ಮಾಡಿ ಅಂತ ಹೇಳಿದ್ರೆ ನಮ್ಮ ನಾಯಕರು ಹೇಳಿದ್ರೆ ನಾವು ಮಾಡಲೇಬೇಕಲ್ಲ. ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ ಆ ರೀತಿಯಾಗಿ ನಡ್ಕೋತೀವಿ. ಕುಮಾರಣ್ಣ ಏನು ಹೇಳ್ತಾರೆ ಆ ರೀತಿ, ನಮ್ಮ ದೇವೇಗೌಡ ಕುಮಾರಣ್ಣ ಏನು ಹೇಳ್ತಾರೆ ಆ ಮಾರ್ಗದರ್ಶನ ನಡೀತೀವಿ ನಾವು. ಓಕೆ, ತಾವೀಗ ಜೆ ಡಿ ಎಸ್ ಪಕ್ಷದಿಂದ ಹಾಗಿದ್ರೆ ಒತ್ತಾಯ ಏನು ಮಾಡಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಇಲ್ಲಿನ ಉಪಚುನಾವಣೆಗೆ ಸ್ಪರ್ಧಿಯಾಗಿ ಇಳಿಲಿ ಅಂತ? ಆ ರೀತಿ ಏನಿಲ್ಲ, ಜನಗಳ ಅಭಿಪ್ರಾಯ ಏನದೆ, ಯೋಗೇಶ್ ಕುಮಾರಣ್ಣವರು ಇಬ್ಬರು ಸೇರಿ ಒಂದು ಮೆಂಬರ್ಶಿಪ್ ಆಗಬೇಕು. ಏನಂದರೆ ಈಗ ನಮ್ಮದು ಬಂದು ಇಂಡಿಯಾ, ಈಗ ನಾವು ಒಂದಲ್ಲ, ಈಗ ಇಂಡಿಯಾದಲ್ಲಿ ನಾವು ಇಬ್ಬರೂ ಬಿ ಜೆ ಪಿ ಜೆ ಡಿ ಎಸ್ ಇಡು ಒಂದಾಗಿ ನಿಂತ್ಕೋಬೇಕು, ಒಂದಾಗಿ ಕಾರ್ಯಾಚರಣೆ ಮಾಡಬೇಕು. ಆ ಇದರೊಳಗಡೆ ಕುಮಾರಣ್ಣವ್ರು ಬಂದು ಯೋಗೇಶ್ನ ಓಟ್ ಮಾಡಿದ್ರು ಮಾಡ್ತೀವಿ, ಇಲ್ಲ ಇನ್ನೊಬ್ಬರು ಕಾರ್ಯಕರ್ತ ನಿಲ್ಲಿಸ್ಬಿಟ್ಟು ಓಟ್ ಮಾಡಿದ್ರು ಮಾಡ್ತೀವಿ. ಅಲ್ಲ, ಈಗ ವಿಚಾರ ಇರೋದು ಬಿ ಜೆ ಪಿ ಕಾರ್ಯಕರ್ತರುಗಳು ಅಥವಾ ಏನೋ ಪದಾಧಿಕಾರಿಗಳು ಏನಿದ್ದಾರೆ ಅವರು ಸಭೆ ನಡೆಸಿ ಸಿ ಪಿ ಯೋಗೇಶ್ವರ ಅವರಿಗೇ ಮೈತ್ರಿ ಟಿಕೆಟ್ ಕೊಡಬೇಕು, ಇಲ್ಲ ಅಂತಂದರೆ ನಾವು ಇನ್ ಕೇಸ್ ಏನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬೈ ಎಲೆಕ್ಷನ್ ಟಿಕೆಟ್ ಏನಾದ್ರು ಕೊಟ್ಟರೆ ನಾವು ಅಂತಂದರೆ ಅವ್ರು ಬೇಕಾದ್ರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿಕೊಳ್ಳಿ, ಬಿ ಜೆ ಪಿಯಿಂದ ನಾವು ಸಿ ಪಿ ಯೋಗೇಶ್ವರ ಅವರನ್ನ ಕಣಕ್ಕಿಳಿಸುವಂಥ ಒತ್ತಾಯ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಅವ್ರ ಪಕ್ಷದ ವಿಚಾರಗಳು ಅವ್ರು ಮಾತಾಡ್ತಾರೆ, ಆದರೂ ಅದು ಅಭಿಮಾನ ಅದ್ರ ಬಗ್ಗೆ ನಾವೇನು ಹೇಳಲ್ಲ. ಈ ಮೈತ್ರಿಗಳಲ್ಲಿ ನಾವು ಯಾರನ್ನು ಗುರುತಿಸ್ತಾರೆ, ಇಬ್ಬ ಯಾರೇ ಕ್ಯಾಂಡಿಡೇಟ್ ಆಗಲಿ ಮೈತ್ರಿಯಿಂದ ನಾವು ಎಲೆಕ್ಷನ್ ಸಪೋರ್ಟ್ ಮಾಡ್ತೀವಿ. ಓಕೆ, ಹಾಗಿದ್ರೆ ಏನು ಭಿನ್ನಾಭಿಪ್ರಾಯ ಇರಲ್ಲ ನಿಮ್ಮ? ಯಾವುದೇ ಭಿನ್ನಾಭಿಪ್ರಾಯ ನಮ್ಮಲ್ಲಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಹೊಂದಾಣಿಕೆ ಚೆನ್ನಾಗಿತ್ತು, ಮೈತ್ರಿ ಚೆನ್ನಾಗಿತ್ತು ನಿಮ್ಮದು, ಇದು ಈಗಲೂ ಕೂಡ ಮುಂದುವರಿತದೆ ಅನ್ನೋ ವಿಶ್ವಾಸ ಇದೆಯಾ ನಿಮಗೆ? ಈಗಲೂ ಮುಂದುವರಿತದೆ, ಈ ಎಲೆಕ್ಷನ್ ಮಾಡ್ತೀವಿ, ಮುಂದೆ ಎಲೆಕ್ಷನ್ ಮಾಡ್ತೀವಿ ನಾವು. ಈ ಎಲೆಕ್ಷನ್ ಅಂತಲ್ಲ, ಮುಂದೆ ಎಲೆಕ್ಷನ್ ಮಾಡ್ತೀವಿ, ಮುಂದೆ ಜಿಲ್ಲಾಪತಿ ಎಲೆಕ್ಷನ್ ಮಾಡ್ತೀವಿ, ಒಂದಾಗೆ ಮಾಡ್ತೀವಿ. ಈ ಚನ್ನಪಟ್ಟಣ ಟಿಕೆಟ್ ವಿಚಾರವಾಗಿ ಯಾವುದೇ ತೊಂದರೆ ಆಗಲ್ಲ? ಯಾವುದೇ ರೀತಿ ತೊಂದರೆ ಆಗಲ್ಲ. ಎಸ್ ವೀಕ್ಷಕರೇ, ಚನ್ನಪಟ್ಟಣದ ಜೆ ಡಿ ಎಸ್ ಕಾರ್ಯಕರ್ತರು ಕುಮಾರ್ ಅವರು ನಮ್ಮ ಜೊತೆ ಇದ್ದರೆ, ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ಮೊದಲನೇದಾಗಿ ಇವತ್ತು ಏನು ಜನಸ್ಪಂದನ ಕಾರ್ಯಕ್ರಮ ನಡೀತು, ಸೊ ಕುಮಾರಸ್ವಾಮಿ ಅವರು ಹಾಗೇ ನಿಖಿಲ್ ಕುಮಾರಸ್ವಾಮಿ ಅವರು ಇಬ್ಬರು ಕೂಡ ಭಾಗಿಯಾಗಿದ್ದರು. ಏನು ಹೇಳ್ತೀರಾ ಈ ರೀತಿಯಾಗಿ ಏನು ಉಪಚುನಾವಣೆ ಹತ್ತಿರ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಜನಸ್ಪಂದನ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಪಕ್ಷಕ್ಕೆ ಬಲ ತುಂಬುತ್ತೆ? ಈಗ ಕೇಂದ್ರ ಮಂತ್ರಿಯಾದ ಕುಮಾರಣ್ಣನವರು 3 ತಿಂಗಳಿಂದ ಭಾಳ ಸೆಂಟ್ರಲಲ್ಲಿ ಬ್ಯುಸಿಯಾಗಿದ್ದರು, ಅವರು ಕೆಲಸದ ಒತ್ತಡದಲ್ಲಿದ್ದರು. ಇವಾಗ ಈ ಕಡೆ ಒಂದು ವಾರದಿಂದ ಗಮನ ಹರಿಸಿ ಈ ಕಡೆ ಬರ್ತಾ ಇದ್ದಾರೆ. ಈಗ ಒಂದು ರೀತಿ ಚುನಾವಣೆ ದೊಡ್ಡ ಮಟ್ಟಕ್ಕೆ ಕಾವೇರಿದೆ. ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರೇನಾದರೂ ಈ ಸಾರಿ ಕ್ಯಾಂಡಿಡೇಟ್ ಆದರೆ ಅನುಕಂಪ ದೊಡ್ಡ ಮಟ್ಟದಲ್ಲಿದೆ. ಮತ್ತು ಜನಾಂಗನೂ ಕೂಡ ಈ ರೀತಿ ಅವ್ರ ವಿರುದ್ಧ ಕೆಲಸ ಮಾಡೋರನ್ನ ವಿರೋಧ ಮಾಡ್ತಾರೆ ಅಂತ ಹೇಳಿ, ಅದರಿಂದ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಎಲ್ಲ ರೀತಿ ಒಳ್ಳೆ ರೀತಿ ಇವತ್ತು ಚುನಾವಣೆಗೆ ಒಳ್ಳೆ ಒಂದು ಇದಿದೆ, ಪೊಸಿಷನ್ ಇದೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಕ್ಯಾಂಡಿಡೇಟ್ ಆದರೆ ಚನ್ನಪಟ್ಟಣದಲ್ಲಿ ಎನ್ ಡಿ ಎ ಕ್ಯಾಂಡಿಡೇಟ್ ಆಗಿ ಬಿ ಜೆ ಪಿಯವರು ನಾವು ಎಲ್ಲ ಸೇರಿ ದೊಡ್ಡ ಮಟ್ಟದಲ್ಲಿ ಯಾವ ರೀತಿ ಮುಂಚೆ ಎಂ ಪಿ ಎಲೆಕ್ಷನ್ ಮಾಡಿದ್ವಿ ಅದೇ ರೀತಿ ಹೊಂದಾಣಿಕೆ ಮಾಡಿಕೊಂಡು ಕುಮಾರಣ್ಣ ಮತ್ತು ಯಡಿಯೂರಪ್ಪ ಮತ್ತು ನಮ್ಮ ಯೋಗೇಶ್ವರ ಅವರು ಎಲ್ಲರೂ ಆಶೀರ್ವಾದದಿಂದ ಒಳ್ಳೆ ರೀತಿ ನಾವು ಚುನಾವಣೆ ಮಾಡಿಕೊಂಡು ಹೋಗ್ತೀವಿ ಈ ರೀತಿ.
ಅಲ್ಲ, ನಿಮಗೆ ಎಷ್ಟರ ಮಟ್ಟಿಗೆ ನಂಬಿಕೆ ಇದೆ ಏನು ಎನ್ ಡಿ ಎ ಅನ್ನುವಂಥ ಮೈತ್ರಿ ಇರುವ ಕಾರಣ ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರು ಎನ್ ಡಿ ಎ ಅಭ್ಯರ್ಥಿ ಆಗ್ತಾರೆ, ಏನು ಚನ್ನಪಟ್ಟಣದ ಅಭ್ಯರ್ಥಿ ಆಗ್ತಾರೆ ಅನ್ನೋದು ಎಷ್ಟರ ಮಟ್ಟಿಗೆ ನಂಬಿಕೆ ಇದೆ? ಇಲ್ಲ, ಈಗ ನೋಡಿ, ಜನಗಳ ಮನಸ್ಸಲ್ಲೂ ಇದೆ ಈ ರೀತಿ. ಈಗ ಜೆ ಡಿ ಎಸ್ ಓಟು ಪ್ರಬಲವಾಗಿರೋದ್ರಿಂದ, ಇಲ್ಲಿ ಬಲಿಷ್ಠವಾಗಿರೋದ್ರಿಂದ ನಿಖಿಲ್ ಕುಮಾರಸ್ವಾಮಿ ಅವರೇ ಕ್ಯಾಂಡಿಡೇಟ್ ಆದರೆ ಒಳ್ಳೆಯದು ಅನ್ನೋದು ನಮ್ಮೆಲ್ಲರ ಒಂದು ಯೋಚನೆ ಇದೆ ನಮಗೆ. ಈ ಬಗ್ಗೆ ಏನು ಕುಮಾರಸ್ವಾಮಿ ಅವ್ರಿಗೂ ತಿಳಿಸೋಂಥ ಪ್ರಯತ್ನ ಮಾಡಿದರೆ, ಯಾಕೆಂತಂದರೆ ಏನು ಮೈತ್ರಿ ಇರೋದ್ರಿಂದ ಅವರು ಕೂಡ ಮೈತ್ರಿ ಧರ್ಮ ಪಾಲನೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರ ಮನವೊಲಿಸುವಂಥ ಪ್ರಯತ್ನ ಮಾಡಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರೇ ನಮಗೆ ಅಭ್ಯರ್ಥಿಯಾಗಿ ಚನ್ನಪಟ್ಟಣಕ್ಕೆ ಬೇಕು ಅನ್ನುವಂಥದ್ದು? ಖಂಡಿತ, ಈ ಸಾರಿ ಜಿಲ್ಲಾ ಮಟ್ಟದಲ್ಲಿ ಯಾವುದು ಜೆ ಡಿ ಎಸ್ ಕ್ಷೇತ್ರ ಇಲ್ಲದೇ ಇರೋದ್ರಿಂದ ಸ್ವತಃ ಕುಮಾರಣ್ಣ ಅವರು ಸ್ಪರ್ಧೆ ಮಾಡಿ ಮಂಡ್ಯ ಎಂ ಪಿ ಚುನಾವಣೆಗೆ ಹೋದ ಕಾರಣ, ಎಂ ಪಿ ಕ್ಷೇತ್ರಕ್ಕೆ ಹೋದ ಕಾರಣ, ಎಂ ಪಿ ಯಲ್ಲಿ ಗೆದ್ದಾದ ಮೇಲೆ ರಾಜೀನಾಮೆ ಕೊಟ್ಟು ಇವಾಗ ನಮ್ಮ ಕ್ಷೇತ್ರ ಚನ್ನಪಟ್ಟಣ ಜೆ ಡಿ ಎಸ್ಸೇ ಉಳಿಸ್ಕೋಬೇಕಾದಂಥ ಅನಿವಾರ್ಯತೆ ಇದೆ. ಕಾರಣ ಏನಪ್ಪ ಅಂದರೆ, ಇಡೀ ಮಂಡ್ಯ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ರಿಗೆ ಕೆಟ್ಟ ಸಂದೇಶ ರವಾನೆ ಆಗ್ತದೆ. ಜೆ ಡಿ ಎಸ್ ಪಕ್ಷ ಇಲ್ಲಿ ಸ್ಪರ್ಧೆ ಮಾಡಲಿಲ್ಲ ಅಂದರೆ ಕೆಟ್ಟ ಸಂದೇಶ ರವಾನೆ ಆಗ್ತದೆ. ಅದಕ್ಕೋಸ್ಕರ ಬಿ ಜೆ ಪಿ ಹೈಕಮಾಂಡ್ ಆಗಿರ್ಬೋದು, ರಾಜ್ಯ ನಾಯಕರಾಗಿರ್ಬೋದು, ಜೆ ಡಿ ಎಸ್ ಪಕ್ಷಕ್ಕೆ ಬಿಟ್ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. 28ಕ್ಕೆ ಯಾವುದೇ ರೀತಿ ಎನ್ ಡಿ ಎ ಕ್ಯಾಂಡಿಡೇಟು ಯೋಗೇಶ್ವರೇ ಆಗ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರೇ ಆಗ್ಬೋದು, ಇನ್ನೊಬ್ಬರು ಎಕ್ಸ್ ವೈ ಜೆಡ್ ಆದ್ರೂ ಇಲ್ಲಿ 28ಕ್ಕೆ ಎಲ್ಲ ಒಗ್ಗಟ್ಟಾಗಿ ಮಾಡ್ತೀವಿ. ಈ ಸಾರಿ ಏನು ಒಂದು ಮೂರುವರೆ ವರ್ಷ ಇದೆ, ಅದನ್ನು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿ ಈ ಸಾರಿ ಅಭ್ಯರ್ಥಿ ಮಾಡಿ ಜಯ ಗಳಿಸಿದ್ರೆ ಎನ್ ಡಿ ಎಗೂ ಒಳ್ಳೆ ಗೌರವ ಇರುತ್ತೆ. ಕುಮಾರಣ್ಣ ಆಗ್ಬೋದು, ಯಡಿಯೂರಪ್ಪ ಆಗ್ಬೋದು, ನಮ್ಮ ಯೋಗೇಶ್ವರ ಅವರಾಗ್ಬೋದು, ಎಲ್ಲ ರಾಜ್ಯ ನಾಯಕರುಗಳಿಗೆ ಎನ್ ಡಿ ಎ ನಾಯಕರುಗಳಿಗೆ ಒಳ್ಳೆ ಗೌರವ ಸಿಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ರಾಜ್ಯದಲ್ಲಿ ಈಗ ಏನು ಚನ್ನಪಟ್ಟಣ ಉಪಚುನಾವಣೆಯ ಕಾವು ಏನು ಏರ್ತಾ ಇರುವಂಥದ್ದು, ಆ ನಿಟ್ಟಿನಲ್ಲಿ ನಾನೀಗ ಚನ್ನಪಟ್ಟಣದಲ್ಲಿ ಇದ್ದೀನಿ. ಚನ್ನಪಟ್ಟಣದ ಏನು ಎಮ್ ಎಲ್ ಎ ಆಗಿ ಯಾರು ಆಯ್ಕೆ ಆಗಬೇಕು ಅನ್ನುವಂಥ ವಿಚಾರ, ಸೊ ಇಲ್ಲಿನ ಜನರನ್ನು ಮಾತಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ, ಅವರ ಅಭಿಪ್ರಾಯ ಏನಿದೆ ಅನ್ನೋಂಥದ್ದು. ಸರಿ, ಈಗ ಚನ್ನಪಟ್ಟಣ ಉಪಚುನಾವಣೆ ಬರ್ತಾ ಇರುವಂಥದ್ದು, ಯಾರು ಎಮ್ ಎಲ್ ಎ ಆಗಿ ಆಯ್ಕೆ ಆಗಬೇಕು ನಿಮ್ಮ ಈ ಕ್ಷೇತ್ರಕ್ಕೆ? ಮೂರು ಆಯ್ಕೆಗಳು ಇರುವಂಥದ್ದು ಸದ್ಯಕ್ಕೆ, ಅಂತಿಮವಾಗಿ ಯಾರು ನಿಲ್ತಾರೆ ಅನ್ನೋಂಥದ್ದನ್ನು ಕಾದು ನೋಡಬೇಕು. ಆದರೆ ಡಿ ಕೆ ಸುರೇಶ್ ಅವರು, ಹಾಗೆಯೇ ನಿಖಿಲ್ ಕುಮಾರಸ್ವಾಮಿ ಅವರು ಅಥವಾ ಸಿ ಪಿ ಯೋಗೇಶ್ವರ ಅವರು ಯಾರಾಗಬೇಕು? ನಿಖಿಲ್ ಕುಮಾರಸ್ವಾಮಿ ಅವರು ಆಗಬೇಕು. ನಿಖಿಲ್ ಕುಮಾರಸ್ವಾಮಿ ಅವರು ಯಾಕೆ? ನಿಖಿಲ್ ಕುಮಾರಸ್ವಾಮಿ ಯಾಕೆ ಅಂದರೆ ಈ ಕ್ಷೇತ್ರ ಚನ್ನಪಟ್ಟಣದ ಭದ್ರಕೋಟೆ. ಚನ್ನಪಟ್ಟಣದಿಂದ ಕುಮಾರಸ್ವಾಮಿ ಅವರು 2 ಸಾರಿ ಆಯ್ಕೆಯಾಗಿದ್ದರು, ಮುಖ್ಯಮಂತ್ರಿನೂ ಆಗಿದ್ದರು. ಈಗ ಅಲ್ಲಿ ತಿರುವಾಗಿರೋದೇ ಕ್ಷೇತ್ರ ಜೆ ಡಿ ಎಸ್ಸಿಂದ, ಅದರಿಂದ ನಾವು ಜೆ ಡಿ ಎಸ್ನೇ ತಿರುಗಾದ ಮನೆ ಈ ತೆಕ್ಕೆಗೆ ತಗೋಬೇಕು ಚಿಹ್ನೆಯಿಂದ. ಅದರಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಆದರೆ ಯುವಕರಿಗೆ ಮತ್ತೆ ಎಲ್ಲ ಮುಂದೆಲ್ಲ ಸ್ಪಂದಿಸ್ತಾರೆ, ಚೆನ್ನಾಗಿರ್ತದೆ. ಅದರಿಂದ ನಮಗೆ ನಿಖಿಲ್ ಕುಮಾರಸ್ವಾಮಿ ಅವರು ಆಗಬೇಕು. ನಿಖಿಲ್ ಕುಮಾರಸ್ವಾಮಿ ಅವರಾದರೆ ಈ ನಿಮ್ಮ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ವಿಶ್ವಾಸ ಇದೆಯಾ? ಖಂಡಿತ, ಕುಮಾರಣ್ಣವರು ಊಹಿಸಲಾಗದ ಆಗಲಾರ್ದಂಥ ಅಭಿವೃದ್ಧಿಗಳು ಮಾಡಿದ್ದಾರೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ. ಅದನ್ನೇ ಮುಂದುವರಿಸ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರು ಎಮ್ ಎಲ್ ಎ ಅವರಾದರೆ ಮುಂದುವರಿಸ್ಕೋಯ್ತಾರೆ. ಅದರಿಂದ ನಮಗೆ ನಿಖಿಲ್ ಕುಮಾರಸ್ವಾಮಿ ಅವರೇ ಎಮ್ ಎಲ್ ಎ ಆಗಬೇಕು ಅಂತ ನಮ್ಮ ಆಸೆ. ಈಗ ಮೊದಲಾದರೆ ಜೆ ಡಿ ಎಸ್ಸಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಅವರ ಸ್ವಪಕ್ಷದಿಂದ ನಿಲ್ಬೋದಿತ್ತು, ಆದರೆ ಈಗ ಮೈತ್ರಿ ಇರೋದ್ರಿಂದ ಸಿ ಪಿ ಯೋಗೇಶ್ವರ ಅವರು ಆಗ್ಬೋದು ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ಆಗ್ಬೋದು ಅನ್ನುವಂಥ ವಿಚಾರ. ಸೊ ಇನ್ ಕೇಸ್ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಿಲ್ಲ ಅಂದರೆ ಅವಾಗ ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಎನ್ ಡಿ ಎ ಇದೆ, ಎನ್ ಡಿ ಎಲ್ಲಿ ಒಟ್ಟಾರೆ 3 ಕ್ಷೇತ್ರ ಉಪಚುನಾವಣೆ ನಡೀತದೆ, ಅದರಲ್ಲಿ 2 ಕ್ಷೇತ್ರ ಬೇರೆಯವ್ರಿಗೆ ಬಿ ಜೆ ಪಿಯಿಂದ ಬಿಟ್ಕೊಡ್ತಾರೆ. ನಮಗೆ ಈ ಭಾಗದಲ್ಲಿ ಎಮ್ ಎಲ್ ಎ ಜೆ ಡಿ ಎಸ್ ಇರೋದ್ರಿಂದ ಎಮ್ ಎಲ್ ಎ ಕ್ಯಾಂಡಿಡೇಟ್ನ ನಮಗೆ ಜೆ ಡಿ ಎಸ್ಗೆ ಬಿಟ್ಕೊಡ್ತಾರೆ ಅಂತ ಎನ್ ಡಿ ಎ ಮುಖಾಂತರ ನಮಗೆ ಭರವಸೆ ಇದೆ. ಅದರಿಂದ ನಾವು ನಿಖಿಲ್ ಕುಮಾರಸ್ವಾಮಿ ಅವರು ಎಮ್ ಎಲ್ ಎ ಆಗಲಿ ಅಂತ ನಾವು ಬಯಸ್ತಾ ಇದ್ದೀವಿ. ಎನ್ ಡಿ ಎ ಮೈತ್ರಿ ಇರೋದ್ರಿಂದ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಇನ್ ಕೇಸ್ ಸ್ಪರ್ಧೆ ಮಾಡಿಲ್ಲ ಅಂತಂದ್ರು ಸಿ ಪಿ ಯೋಗೇಶ್ವರ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ? ಎನ್ ಡಿ ಎ ಮಾಡ್ತೀವಿ. ಎನ್ ಡಿ ಎ ಯಾಕೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಕಾಂಗ್ರೆಸ್ಗೆ ವೋಟ್ ಹಾಕಿರಲಿಲ್ಲ, ಅನಿವಾರ್ಯ ಮೈತ್ರಿ ಆಯಿತು. ಕುಮಾರಣ್ಣ ಮುಖ್ಯಮಂತ್ರಿ ಆಗೋರೇನು ಉದ್ದೇಶದಿಂದ ಕಾಂಗ್ರೆಸ್ಗೆ ವೋಟ್ ಹಾಕ್ತು, ಕಾಂಗ್ರೆಸ್ಗೆ ವೋಟ್ ಹಾಕ್ಬಿಟ್ಟು ನಾವು ಕಾಂಗ್ರೆಸ್ ನಾಯಕರ ತಕ್ಕ ಹೋಗ್ಬಿಟ್ಟು ಒಂದು ಲೆಟರ್ ಇಟ್ಕೊಂಡು ಸೈನ್ ಮಾಡಿಸ್ಕೊಬರಲ್ಲ ಯಾವುದಕ್ಕೂ. ಆ ರೀತಿ ನಮ್ಮದು ಈ ಎಲ್ಲ ಇಡೀ ಕರ್ನಾಟಕಕ್ಕಿಂತ ನಿಯತ್ತಾಗಿರುವಂಥ ತಾಲೂಕು ಜೆ ಡಿ ಎಸ್ ಅಲ್ಲಿ ಅಂದರೆ ನಿಷ್ಠಾವಂತ ಕಾರ್ಯಕರ್ತರು ಇರುವಂಥ ಒಂದು ಇದು ಅಂದರೆ ಇದು ಚನ್ನಪಟ್ಟಣ ಕ್ಷೇತ್ರ ಅಂದರೆ ಚನ್ನಪಟ್ಟಣ ಕ್ಷೇತ್ರ. ಅದರಲ್ಲಿ ಅಪ್ಪಟ ಜೆ ಡಿ ಎಸ್ ಕಾರ್ಯಕರ್ತರು, ಜೆ ಡಿ ಎಸ್ ಕಾರ್ಯಕರ್ತರೆ ನಾವಿರುವವರೆಗೂ ಜೆ ಡಿ ಎಸ್ ಕಾರ್ಯಕರ್ತರೆ. ಒಂದು ವೇಳೆ ನಮ್ಮ ನಾಯಕರು ಕುಮಾರಣ್ಣವರು ದೊಡ್ಡವರು ದೊಡ್ಡಗೌಡರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ಬದ್ಧ. ಒಟ್ಟಾರೆ ನಮಗೆ ನಿಖಿಲ್ ಕುಮಾರಸ್ವಾಮಿ ಅವರು ಎಮ್ ಎಲ್ ಎ ಆಗಬೇಕು ಅಂತ ನಮ್ಮ ಆಸೆ.